ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆಟೋಮೋಟಿವ್ ಎಕ್ಸೆಲ್ ಕಂಪನಿಯಿಂದ ಮೈಸೂರು ಜಿಲ್ಲಾಡಳಿತಕ್ಕೆ ಹಸ್ತಾಂತರಗೊಂಡ ಲ್ಯಾಬ್ ಅನ್ ವಿಲ್ ಸಂಚಾರಿ ಪ್ರಯೋಗಾಲಯ ವಾಹನಕ್ಕೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಇಂದು ಚಾಲನೆ ನೀಡಿದರು. ಸುಮಾರು 72-80 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರೋ ಸಂಚಾರಿ ಲ್ಯಾಬ್ ಇದಾಗಿದ್ದು 2-3 ವಾರಗಳಲ್ಲಿ ಜನರ ಸೇವೆಗೆ ಸಂಚರಿಸುವ ಲ್ಯಾಬ್ ರೆಡಿಯಾಗಿದೆ. ವಾಹನದಲ್ಲಿ ಎಲ್ಲ ಮಾದರಿಯ ಅನುಕೂಲಗಳು ಹಾಗೂ ವೇಗವಾಗಿ ಪ್ರಯೋಗಿಸಬಹುದಾದ ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿದ್ದು, ನಗರದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿಗೆ ಕಳುಹಿಸುತ್ತೇವೆ. ಜನದಟ್ಟಣೆ ಇರುವಂತಹ ಕಡೆಗಳಲ್ಲಿ ವಾಹನ ಕಳಿಸೋ ವ್ಯವಸ್ಥೆ ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗಕ್ಕೂ ವ್ಯವಸ್ಥೆಗೊಳಿಸೋ ಯೋಜನೆ ಮಾಡಲಿದ್ದೇವೆ. ಸದ್ಯ ಈಗಾಗಲೇ ಬೆಂಗಳೂರಿನಲ್ಲಿ ಸಂಚಾರಿ ಲ್ಯಾಬ್ಗೆ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮೊದಲ ಬಾರಿಗೆ ಈ ರೀತಿಯ ಸಂಚಾರಿ ಲ್ಯಾಬ್ ಸೇವೆಗೆ ಲಭ್ಯವಿರೋದು ಕೊರೋನಾ ನಿಯಂತ್ರಣಕ್ಕೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದು ಜಿಲ್ಲಾಧಿಕಾರಿ ರೋಹಿಣಿ ಮಾಹಿತಿ ನೀಡಿದರು. ಒಳಗಡೆ ನೋಡಿ ಸರ್, ಹೋಗಿ 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 ಹೋಗಿ.